ಹಾಲ್ ತಗೊಳ್ಳಿ. ಆ ಕಮಲಿ, ಮಧುರ, ನನ್ನ ದೊರೆ ಏನಾದರೂ ಫೋನ್ಗೆ ಏನು ಮಾಡಿದ್ದೇನ್ರೆ? ಇಲ್ಲ ಅತ್ತೆ. ಇಲ್ವಾ? ಯಾಕೆ ಮಾಡಲಿಲ್ಲ ನನ್ನ ದೊರೆ? ಪಾಪ ಓದಲ್ಲಿ ಮುಳುಗೋಗಿರ್ಬೇಕು. ಅಯ್ಯೋ, ಏನು ಓದೋದು ಇದದ್ದು ಇದ್ರೆ ಏನೇ? ಆ ಆ ನನ್ನ ದೊರೆ ಇಲ್ಲಿ ಬಂದು 3 ದಿವಸ ಉಳ್ಕೊಂಡು ಹೋಗಿದ್ದಾನೆ ಅಂದಮೇಲೆ ಅವನಲ್ಲಿರೋ ಭಾವನೆಗಳು ಗೌರಿಗೆ ಒಂದೇ ಒಂದ್ಸರಿ ಫೋನ್ ಮಾಡು ಅಂತ ಹೇಳ್ಸಲ್ವಾ? ಹೇಳು. ಅಲ್ಲ ಅತ್ತೆ, ನಮ್ಮನೆ ಫೋನ್ಗೇನಾದ್ರೂ ಆಗಿರ್ಬಹುದಾ? ಏ ದಡ್ಡಿ, ಬೆಳಗ್ಗೆ ತಾನೇ ಕಲ್ಕತ್ತಾಯಿಂದ ನಿನ್ನ ಗಂಡ ಫೋನ್ ಮಾಡಿ ಮಾತಾಡಿದ್ದಾನೆ. ಫೋನ್ ಚೆನ್ನಾಗಿಲ್ದಿದ್ರೆ ಹೆಂಗೆ ಮಾತಾಡೋಕ್ಕಾಗತ್ತೆ? ಹೌದಲ್ವಾ? ಅಲ್ಲ, ಅಷ್ಟು ದೂರದಲ್ಲಿರೋ ಗಂಡ ದಿನಕ್ಕೊಂದು ನೆಪ ಮಾಡ್ಕೊಂಡು ಫೋನ್ ಮಾಡ್ತಾನೆ ಅಂತದ್ರಲ್ಲಿ ಪಕ್ಕದಲ್ಲಿರೋ ನನ್ನ ದೊರೆ ಯಾಕೆ ಫೋನ್ ಮಾಡಲಿಲ್ಲ? ಆ ಪಾಪ ಓದಲ್ಲಿ ಮುಳುಗೋಗಿರ್ಬೇಕು ಏನು. ಏ ಮಧುರ, ಪರಿಸ್ಥಿತಿ ಹೇಗಿದ್ರೆ ಏನೇ? ನಿನ್ನ ಮದುವೆ ಆದ ವಸ್ತ್ರದಲ್ಲಿ ಮೊದಲನೇ ರಾತ್ರಿ ಕಳೆದು ಮಾರನೆಗೆ ನಿನ್ನ ಗಂಡ ಎಲ್ಲೇ ಇದ್ರೂ ಸರಿ ಏನೋ ಒಂದು ನೆಪ ಮಾಡಿಕೊಂಡು ದಿವಸಕ್ಕೆ 20 ಸತಿ ಫೋನ್ ಮಾಡ್ತಿರ್ಲಿಲ್ವಾ? ಫೋನ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಕೆಲಸ ಮುಗೀತು ಅಂದ್ಕೊಂಡು ನಿನ್ನ ಗಂಡ ಮನೆಗೆ ಬಂದು ಕೂತ್ಕೋತಿರ್ಲಿಲ್ವಾ? ಅದಕ್ಕೋಸ್ಕರ ನೀವಿಬ್ರು ಗಂಡ ಹೆಂಡತಿ ಎಷ್ಟು ಬಯಸ್ಕೊಂಡಿದ್ದೀರಾ ನನ್ನ ಹತ್ರ? ಮರ್ತೋಯ್ತಾ? ಮಧುರ, ಸಹಜವಾಗಿ ಕಾಡೋ ಭಾವನೆಗಳು ಕಾಡ್ಲಿಲ್ಲ ಅಂದಾಗ ಅನುಮಾನಗಳು ಹುಟ್ಕೊಳ್ತವೆ ಕಣೆ. ಇಲ್ಲ, ಮಹೇಶನ್ ಮೇಲೆ ಯಾವುದೇ ಅನುಮಾನಗಳು ಹುಟ್ಟಬಾರ್ದು. ಕಾರಣ ಏನೇ ಇರಲಿ, ಆದರೆ ಮಹೇಶ ಮನೆಯವ್ರ ದೃಷ್ಟಿಯಲ್ಲಿ ಮಾತ್ರ ಕೆಟ್ಟ ಅನಿಸ್ಕೋಬಾರ್ದು. ಪಾಪ ಗೌರಿ ಇಲ್ಲಿ ಕಾಯ್ತಿರ್ತಾಳೆ ಅನ್ನೋದು ಅವನಿಗೆ ಅರ್ಥ ಆಗಬೇಕಲ್ವಾ? ಅರ್ಥ ಆಗಲಿಲ್ಲ ಅಂದರೆ ನಾವು ಅವನಿಗೆ ಅರ್ಥ ಮಾಡಿಸ್ಬೇಕು. ಏನು ಮಾಡೋಕ್ಕಾಗಲ್ಲ. ಸರಿ ಗೌರಿ ಎಲ್ರೆ? ದೇವ್ರ ಮನೇಲಿ ಇರ್ಬೇಕತ್ತೆ. ಪಾಪ ನನ್ನ ದೊರೆ ಊರಿಗೆ ಹೋದಾಗಿಂದ ಆ ಕಿಟ್ಟಪ್ಪ ದೇವ್ರ ಮನೆ ಅವೆರಡೂ ಬಿಟ್ಟು ಕದ್ಲಾಡ್ತಾ ಇಲ್ಲ ಅವಳು. ನೀವ್ ಹೇಳ್ದ ಹಾಗೆ ಮಹೇಶನ್ ಕೈಲಿ ಫೋನ್ ಮಾಡಿಸು ಅಂತ ದೇವ್ರ ಹತ್ರ ಬೇಡ್ಕೋತಾ ಇದ್ದಾಳೋ ಏನೋ. ಮಹೇಶ ನನ್ನ ಜೊತೆ ಮಾತಾಡ್ತಿಲ್ಲ ಅಂತ ಮನೆಯವರೆಲ್ಲರೂ ಅಂದ್ಕೊಂಡಿದ್ದಾರೆ. ಆದರೆ ನಾನು ಮಹೇಶನ ಜೊತೆ ಮಾತಾಡ್ತಿದ್ದೀನಿ ಅಂತ ಮನೆಯವರೆಲ್ರಿಗೂ ಅನಿಸೋ ಹಾಗಾಗಬೇಕು. ಅದಕ್ಕೆ ನಾನು ಏನು ಮಾಡಲಿ? ಕ್ಷಮಿಸ್ಬಿಡಪ್ಪ, ನಾನು ಹೀಗೆ ಮಾಡ್ತಿರೋದು ಮನೆಯವ್ರ ಸಮಾಧಾನಕ್ಕೆ. ಯಾಕಂದ್ರೆ ನನ್ನ ಗಂಡ ಯಾರ ಮುದ್ದೆನೂ ಕೆಟ್ಟವನಾಗ್ಬಾರ್ದು.
ಹೌದೌದು ಇರ್ಬೋದು, ಆದ್ರೂ ಇಂಥ ಪರಿಸ್ಥಿತಿಲಿ ಅವಳೊಬ್ಬಳನ್ನ ಇಲ್ಲಿ ಬಿಡೋದು ಬೇಡ. ಆ ಏನ್ ಮಾಡ್ತಾಳ ನೋಡ್ಕೊಂಬರ್ತೀನಿ ತಡಿ. ಪಪ್ಪ ತಾಯಿ ಚಾಮುಂಡೇಶ್ವರಿ. ಈಗ ನಾನು ಮಾತಾಡೋದನ್ನ ಮನೆಯವರೆಲ್ಲರೂ ಕೇಳಿಸ್ಕೊಳ್ಳೋ ಹಾಕಿ ಮಾಡೋದು ಹೇಗೆ? ಜೊತೆ ಫೋನಲ್ಲಿ ಖುಷಿ ಖುಷಿಯಾಗಿ ಮಾತಾಡ್ತಿದ್ದಾಳೆ. ಜೋರಾಗಿ ಮಾತಾಡಕ್ ಆಗಲ್ಲ ಕಣು, ಮನೇಲಿ ಎಲ್ಲರೂ ಇದ್ದಾರೆ. ಹೌದಾ? ನಾನಿಂಗ್ ತುಂಬಾ ನೆನಪಾಗ್ತಿದ್ದೀನ. ಸಂಸಾರ ಶುರುವಾದ್ಮೇಲೆ ಓದಿನ ಕಡೆ ಗಮನ ಕಡಿಮೆ ಆಗ್ಬಾರ್ದು. ನಿಂಗ್ ಚೆನ್ನಾಗಿ ಓದ್ಕೋ. ನಾನು ಎಲ್ಲೂ ಹೋಗಲ್ಲ ಕಣು, ಈ ಜೀವ ಇರೋದೇ ನಿನ್ಗೋಸ್ಕರ ಅಲ್ವಾ? ಏನು ಫೋನಲ್ಲಿ ಮುತ್ತ? ಹೋಗೋ, ನನಗೆ ನಾಚಿಕೆ ಆಗುತ್ತೆ. ಈಗಲ್ಲ, ಇನ್ನೊಂದ್ಸಲ ಕೊಡ್ತೀನಿ. ಕಣೋ ಮಹಿ, ಬಾಂಧವ್ಯ ಅನ್ನೋದು ಯಾವ್ದನ್ನ? ನಾನ್ ಬರೋದ್ ಲೇಟ್ ಆದ್ರೂ ನಾನ್ ಬಂದೇ ಬರ್ತೀನಿ ಅಂತ ಕಾಯ್ತಾ ಕೂತಿದ್ದಲ್ಲ ಇದನ್ನ. ಯಾಕೋ ಗೊತ್ತಿಲ್ಲ ಹಿಮಾ, ನಿನ್ ಮುಖ ನೋಡ್ತಿದ್ರೆ ನನ್ ಮನಸ್ಸಲ್ಲಿ ಎಷ್ಟೇ ಗೊಂದಲ ಇದ್ರು ನಿನ್ ಮುಖ ನೋಡಿದ ತಕ್ಷಣ ಎಲ್ಲ ಮರ್ತು ಹೋಗುತ್ತೆ. ಅದನ್ನೇ ಪ್ರೀತಿ ಅನ್ನೋದು. ನೀನ್ ಎದುರುಗಡೆ ಇದ್ರೆ ನಾಳೆ ಏನೋದ್ರ ಬಗ್ಗೆ ಯೋಚನೆ ಮಾಡಬೇಡ ಅಂತ ನನಗ್ ನಾನೇ ಹೇಳ್ಕೊಂತಿರ್ತೀನಿ ಗೊತ್ತಾ. ಪ್ರೀತಿ ಅನ್ನೋದಕ್ಕೆ ನಿನ್ನೆ ನಾಳೆ ಎಲ್ಲ ಇರಲ್ಲ ಕಣೋ, ಅದು ಈ ಕ್ಷಣದ ತಕ್ಷಣದಲ್ಲಿ ಬದುಕೋದು. ಆ ಈ ಕ್ಷಣ ಅನ್ನೋದು ನನ್ನ ಜೀವನದ ಎಲ್ಲಾ ಕ್ಷಣಗಳಲ್ಲೂ ಜೊತೆ ಇರತ್ತಲ್ವಾ ಹಿಮಾ? ಅದನ್ನೇ ಭರವಸೆ ಅನ್ನೋದು, ಅದನ್ನೇ ನಮ್ಗೆ ನಮ್ ಪ್ರೀತಿ ಮೇಲಿರೋ ವಿಶ್ವಾಸ ಅನ್ನೋದು. ಹಿಮಾ ಯಾಕ್ ನಗ್ತಿದ್ಯಾ? ಆ ವಿಶ್ವಾಸ ನನಗೂ ಇದೆ, ನಿನಗೂ ಇದೆ, ನಮ್ ಡ್ಯಾಡ್ಗೂ ಇದೆ, ನಿಮ್ಮ ಮನೆಯವ್ರಿಗೂ ಇದೆ. ಆದ್ರೆ ನಮ್ಮ ಅಮ್ಮಂಗ್ ಮಾತ್ರ ಎಲ್ಲೋ ಹೋಗ್ಬಿಟ್ಟಿದೆ. ಯಾಕೆ ಹಿಮಾ, ಏನಾಯ್ತು? ರಿಜಿಸ್ಟರ್ ಮ್ಯಾರೇಜ್ ನಿಂತೋಗಿದ್ದಕ್ಕೆ ನಮ್ಮ ಮದ್ವೆನೆ ನಡೆಯಲ್ಲ ಅನ್ನೋ ಲೆವೆಲ್ಗೆ ತಲೆ ಕೆಡ್ಸ್ಕೊಂಡು ಕೂತಿದ್ದಾರೆ ಗೊತ್ತಾ. ಅವ್ರ ಪ್ರಕಾರ ನಿಶ್ಚಿತಾರ್ಥ ನಡೀದೇ ಇರೋದು, ಮದ್ವೆ ಮಾತುಕತೆ ಆಡಕ್ಕೆ ನಿಮ್ಮ ಮನೆಯವ್ರು ಬರ್ದೇ ಇರೋದು, ರಿಜಿಸ್ಟರ್ ಆಫೀಸ್ ಮುಂದೆ ನಮ್ಮಿಬ್ರು ಮದ್ವೆ ನಿಂತೋಗಿದ್ದು, ಇವೆಲ್ಲ ಅಪಶಕುನ ಅಂತೆ. ಅದಕ್ಕೆ ನಾನು ಹೇಳ್ಬಂದೆ, ಮದ್ವೆ ಅನ್ನೋದು
ಕಾನೂನಿನ ಬರಹದ ಮೇಲೆ ನಿಂತಿಲ್ಲ, ಅದ್ ನಿಂತಿರೋದು ಪರಸ್ಪರ ವಿಶ್ವಾಸದ ಮೇಲೆ ಅಂತ. ಆ ವಿಶ್ವಾಸ ನನ್ನ ಮಹಿಮಧ್ಯ ಇರೋದಕ್ಕೆ ಅಲ್ವಾ ನಮ್ಮಿಬ್ರ ಮಧ್ಯ ಪ್ರೀತಿ ಹುಟ್ಟಿದ್ದು ಅಂತ ಅರ್ಥ ಆಗೋ ಹಾಗೆ ಹೇಳ್ಬಂದೆ. ಇಷ್ಟಕ್ಕೂ ನನ್ನ ಮಹಿನಿಗಾಗಲೇ ಮನಸ್ಸಲ್ಲೇ ಮದುವೆ ಆಗಾಗಿದೆ. ಮನಸ್ಸಿನ ನಿಶ್ಚಯ ಕಾನೂನಿಗಿಂತನೂ, ಸಂಪ್ರದಾಯಬದ್ಧವಾದ ಮದುವೆಗಿಂತನೂ, ಕಟ್ಟೋ ತಾಳಿಗಿಂತನೂ, ಕಾಲುಂಗ್ರಕ್ಕಿಂತನೂ ತುಂಬ ದೊಡ್ಡದು. ಮನಸ್ಸುಗಳು ಒಪ್ಪಿದ್ಮೇಲೆ ಮದುವೆ ಅನ್ನೋದು ಕೇವಲ ಶಾಸ್ತ್ರಕ್ಕೆ. ನನ್ನ ಮಹಿ ಮನಸ್ಸು ಈಗಾಗಲೇ ಒಪ್ಪಾಗಿದೆ. ಸೊ ನಿನ್ನ ಮಾತಿಗೆ, ನಿನ್ನ ದುಃಖಕ್ಕೆ, ನಿನ್ನ ಕಣ್ಣೀರಿಗೆ ಯಾವುದೇ ಅರ್ಥ ಇಲ್ಲ ಅಂತ ಸಮಾಧಾನ ಹೇಳಿ ಇಲ್ಲಿಗೆ ಬಂದೆ. ಲೇ ಗೂಬೆ ಡಾರ್ಲಿಂಗ್, ನಾನು ನಮ್ಮಿಬ್ರು ಪ್ರೀತಿ ಬಗ್ಗೆ ಅಷ್ಟೊಂದು ಬಿಲ್ಡಪ್ ಕೊಟ್ಟು ಬಂದಿದ್ದೀನಿ, ಸೂಪರ್ ಅಂತ ಹೇಳಕ್ಕೆ ನಿನ್ಗೇನೋ ರೋಗ? ಮಹಿ, ನೀನ್ ಸಿಕ್ಕಾಪಟ್ಟೆ ಸ್ಲೋ ಕಾಣೋ. ಯಾರೇನ್ ಅನ್ಕೋತಾರೋ, ಯಾರು ಎಲ್ಲಿ ನೋಡ್ಬಿಡ್ತಾರೋ ಅಂತ ನಿನ್ನ ಎಮೋಷನ್ಸ್ನೆಲ್ಲ ಒಳಗಡೆನೆ ಸಪ್. ಡಾಲರ್ ಎಲ್ಲೋ ನಿನ್ನೇ ಕೇಳ್ತಿರೋದು, ಡಾಲರ್ ಎಲ್ಲಿ? ನೋಡು ಮಹಿ, ಅದು ನನ್ನ ಪ್ರೀತಿಯ ಪ್ರಾರಂಭ. ಶುರುನ್ ಕಳ್ಕೊಂಡ್ರೆ ಗುರುನ ಕಳ್ಕೊಂಡ ಹಾಗೆ. ಅದು ನಿನ್ ಕೊಳ್ಳಲ್ಲಿ ಕಾಣಿಸ್ತಿಲ್ವಲ್ಲ, ಎಲ್ಲಿ ಎಂದೆ? ಅದು 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 ಹಾಸ್ಟೆಲ್ನಲ್ಲೋ ಇಲ್ಲ ಊರಿಗೆ ಹೋಗಿದ್ದಾಗ ಸ್ನಾನ ಮಾಡಕ್ಕೆ ಬಿಚ್ಚಿಟ್ಟಾಗ ಎಲ್ಲೋ ಮಿಸ್ ಆಗಿರ್ಬೇಕು. ಸಿಗತ್ತೆ ಬಿಡು, ಅದ್ರ ಬಗ್ಗೆ ನೀನ್ ಯಾಕೆ ತಲೆ ಕೆಡಿಸ್ಕೊಂತಿದ್ಯಾ? ತಲೆ ಕೆಡಿಸ್ಕೋತೀನಿ, ಅದ್ ಸಿಗ್ದಿದ್ರೆ ಇನ್ನ ತಲೆ ಕೆಡಿಸ್ಕೋತೀನಿ. ನೋಡು, ನೀನ್ ಏನ್ ಮಾಡ್ತೀಯ ಗೊತ್ತಿಲ್ಲ ಮಹಿ, ನೆಕ್ಸ್ಟ್ ಟೈಮ್ ನಾವಿಬ್ರು ಮೀಟ್ ಮಾಡೋಷ್ಟ್ರಲ್ಲಿ ಅದು ನಿನ್ ಕತ್ತಲ್ಲಿ ಇರ್ಬೇಕು. ಅಲ್ಲ ಹಿಮಾ, ನೀನ್ ನಿಮ್ ಅಮ್ಮಂಗ್ ಹೇಳ್ದೆ ಅಂತ ಈಗ ತಾನೆ ಹೇಳ್ದಲ್ಲ, ಮನ್ಸಲ್ಲಿ ಇದ್ಮೇಲೆ ಕೊರಡಲ್ ಇದ್ರಷ್ಟು ಬಿಟ್ರೆ ಅಷ್ಟು. ಕಿಟ್ಟಪ್ಪ ಕಿಟ್ಟಪ್ಪ, ನಾನು ನಿನಗಿಂತ ಜಾಸ್ತಿ ಮಹೇಶನ್ನ ಪ್ರೀತಿಸ್ತೀನಿ. ಆದ್ರೆ ನೋಡು, ಅವನಿಗೋಸ್ಕರ ನಾನು ಎಷ್ಟೆಲ್ಲ ನಾಟಕ ಆಡ್ಬೇಕು ನೋಡು. ಬರ್ತಾ ಇರೋ ಫೋನ್ನ ಬಂದಿದೆ ಅನ್ಕೋಬೇಕು, ಇರ್ತಾರೋ ನಿನ್ ಜೊತೆ ಇದೆಯಾ ಅನ್ಕೊಂಡು ಮಾತಾಡ್ಬೇಕು. ಕೆಟ್ಟಪ್ಪ, ಇದೆಲ್ಲ ನನ್ ಜೀವನಕ್ಕೆ ನೀನ್ ತಂದ್ಕೊಡ್ತಿರೋ ಪರೀಕ್ಷೆನ ಅಲ್ಲ, ಕಲ್ಮಶನೇ ಇಲ್ದೇ ಇರೋ ಪ್ರೀತಿನ ಯಾಕೆ ಪರೀಕ್ಷೆ ಮಾಡ್ತಿದ್ಯಾ? ಯಾಕೆ ಪರೀಕ್ಷೆ ಮಾಡ್ತಿದ್ಯಾ ಹೇಳು? ಅತ್ತೆ, ಯಾಕೆ ಅಳ್ತಿದ್ದಾಳೆ ಗೊತ್ತಿಲ್ಲ.
ಗಂಡಿಯರು ಸಂತೋಷಕ್ಕೂ ಬರುತ್ತೆ ಕಣೆ. ನನ್ ದೊರೆ ಜೊತೆ ಮಾತಾಡ್ಬಿಟ್ಲಲ್ಲ, ಆ ಸಂತೋಷ ಕಳ್ತಿರ್ಬೇಕು ಅನ್ಸುತ್ತೆ. ನನ್ ಏನ್ ತಪ್ಪು ಮಾಡ್ದೆ ಅಂತ ಈ ಸ್ಥಿತಿಗೆ ತಗೊಂಡ್ ಬಂದೆ ಮಹೇಶ? ನನ್ ಏನ್ ತಪ್ಪು ಮಾಡಿದ್ದೆ? ಅಜ್ಜಮ್ಮ, ಯಾಕಮ್ಮ ಅಳ್ತಿದ್ಯಾ? ಏನಾಯ್ತು ತಾಯಿ? ಏ ದಡ್ಡಿ, ನೀನ್ ಯಾವ ತಪ್ಪು ಮಾಡಿಲ್ಲ ಕಣ್ಗೌರಿ. ಇವ್ರೆಲ್ಲರೂ ಮಾತು ಕೇಳ್ಕೊಳ್ತಾನೆ ನನ್ ದೊರೆನ ನೀನಾಗೆ ಪ್ಯಾಟೆ ಕಳ್ತಿದ್ದು ಓದ್ಬೇಕು ಅಂತ. ಗೌರಿ, ಒಂದೇ ಒಂದ್ ಸರ್ತಿ ನಿನ್ನ ಹೊಟ್ಟೆಲಿ ನಮ್ಮ ವಂಶದ ಕುಡಿ ಹುಟ್ಲಿ ನೋಡು. ಆಗ ನಾವು ಬಲವಂತ ಮಾಡಿದ್ರು, ನೀನು ಹೋಗು ಅಂದ್ರು ನನ್ ದೊರೆ ಬ್ಯಾಟಾಗ ಹೋಗಲ್ಲ. ಆಮೇಲೆ ಇಲ್ಲೇ ಇದು ಓದಿ ಅಲ್ಲಿ ಪರೀಕ್ಷೆ ಬರೀತೀನಿ ಅಂತ ನಿನ್ ಪಕ್ಕದಲ್ಲಿ ಕೂತ್ಬಿಡ್ದನಷ್ಟೆ. ಹೋಗಿರೋದು ಬೇರೆವಳ ಪಕ್ಕ ಕೂತ್ಕೊಳ್ಳೋಕ್ಕೆ ದೊಡ್ಡದ್ದೆ. ಮತ್ತೆ ಅಳ್ತೀಯಲ್ಲಮ್ಮ ಗೌರಿ, ಫೋನಲ್ಲಿ ನಿನ್ ಗಂಡನ ಹತ್ರ ಖುಷಿ ಖುಷಿಯಾಗಿ ಮಾತಾಡ್ದೆ ತಾನೆ. ಫೋನ್ ಇಟ್ಟ ಮೇಲೆ ಯಾಕೆ ಅಳ್ತಿದ್ಯಾ? ಮತ್ತೆ ಬರ್ತಾನೆ ಬಿಡು. ಇಲ್ಲ ಅಜ್ಜಮ್ಮ, ಯಾವುದೇ ಕಾರಣಕ್ಕೂ ನನ್ನ ಮಹೇಶನ್ನ ನಾನು ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಫೋನ್ ಮಾಡಿದ್ದಾನೆ, ನಾಳೆ ಅವನೇ ಬರ್ತಾನೆ. ಇದೆಲ್ಲ ನಿನ್ನ ಮೇಲಿರೋ ಪ್ರೀತಿಯ ಸೂಚನೆಗಳು. ಅಯ್ಯ ಸಾಕು, ಸುಮ್ಮನೆ ಇರು ಗೌರಿ. ಏನು ದಿನಗಟ್ಟಲೆ ನನ್ನ ದೊರೆ ನಿನ್ನ ಜೊತೆ ಬಂದು ಕೂತ್ಕೊಂಡು ಮಾತಾಡೋಕ್ಕಾಗತ್ತಾ? ಅತ್ತೆ, ಪಾಪ ಮೊದಲೇ ಅಳ್ತಿದ್ದಾಳೆ, ರೇಗ್ಬೇಡಿ ಅತ್ತೆ. ಗೌರಿ ಬಾಮ್ಮ, ಊಟ ಮಾಡಿವಂತೆ. ಅತ್ತೆ ಬನ್ನಿ, ಬಾ ಕಮ್ಲಿ. ಅಳ್ಬೇಡ ಗೌರಿ. ಇಲ್ಲಿ ನೋಡು, ಯಾವತ್ತಿದ್ರು ನನ್ನ ದೊರೆ ನಿನ್ನವನೇ ಕಣೆ. ಅವನ ಬಗ್ಗೆ ಈ ರೀತಿ ಯೋಚನೆ ಮಾಡೋದಕ್ಕಿಂತ ಅವನನ್ನ ಮನಸ್ಸಲ್ಲಿಟ್ಕೊಂಡು ಓಡಾಡು. ಆಗ ನೋಡು ಈ ಕಣ್ಣೀರು ಬರೋದಿಲ್ಲ. ಬಾ, ಮುಖ ತೊಳ್ಕೊಂಬಾ, ಊಟ ಮಾಡಿವಂತೆ. ದಡ್ಡಿ ಥರ ಆಡಬೇಡ. ನಾನು ಮಹೇಶನ್ನ ಹೃದಯದಲ್ಲೇ ಹೊತ್ಕೊಂಡಿದ್ದೀನಿ ಅಜ್ಜಮ್ಮ. ಆದ್ರೆ ಅವನು ಅವನ ಹೃದಯದಲ್ಲಿ ಬೇರೆವಳನ್ನ ಹೊತ್ಕೊಂಡಿದ್ದಾನೆ. ನಾನಿದ್ದೆ ಜಾಗದಲ್ಲಿ ಇವತ್ತಿಲ್ಲ ಅಂದ್ರೆ ನಂಗಳು ಬರಲ್ವಾ ಹೇಳಿ?